ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಮಲಯಾಳಂನಲ್ಲಿ ಈ ಕಾರ್ಯಕ್ರಮದಲ್ಲಿ ಮುನ್ನುಡಿ ಭಾಷಣವನ್ನು ಮಾಡಿದ್ದಾರೆ. ಅದರ ಮುಖ್ಯಾಂಶಗಳನ್ನು ನಿಮ್ಮ ಮುಂದಿಡಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತ ನಮ್ಮ ದೇಶ, ಭಾರತೀಯರಾದ ನಾವೆಲ್ಲರೂ ಒಂದೇ ರಾಷ್ಟ್ರದ ಒಂದೇ ಭಾರತೀಯರಾದ ನಾವೆಲ್ಲರೂ ಒಂದೇ ರಾಷ್ಟ್ರದ ಅಖಂಡತೆಯನ್ನು ಸಂರಕ್ಷಿಸಲು ನಾವೆಲ್ಲರೂ ಒಟ್ಟಾಗಿ ದುಡಿಯಬೇಕು. ಉಗ್ರವಾದ ಭಯೋತ್ಪಾದನೆ ವಿರುದ್ಧ ದೇಶ ಒಟ್ಟಾಗಿ ಹೋರಾಡಬೇಕಾದ ಅಗತ್ಯವಿದೆ. ಭಾರತೀಯ ಮುಸ್ಲಿಮರು ಈ ಹೋರಾಟದಲ್ಲಿ ಯಾವತ್ತೂ ಮುಂಚೂಣಿಯಲ್ಲಿರುವರು. ಭಾರತದಲ್ಲಿ ಅಂತಹ ಶಾಂತಿ ಮತ್ತು ಆಂತರಿಕ ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡಲು ಈ ದೇಶದಲ್ಲಿ ಬಲಿಷ್ಠವಾದ ಮತ್ತು ಸಮಗ್ರವಾದ ನಿಯಮ ಸಂಹಿತೆ ಸಂವಿಧಾನ ಇದೆ. ಈ ವಿಷಯದಲ್ಲಿ ಯಾವತ್ತೂ ಕೂಡ ಬಾಹ್ಯ ಶಕ್ತಿಗಳ ಹಸ್ತಕ್ಷೇಪದ ಅಗತ್ಯವಿರುವುದಿಲ್ಲ. ಯಾರಾದರೂ ಈ ದೇಶದಲ್ಲಿ ಕಾನೂನನ್ನು ಉಲ್ಲಂಘಿಸಿದರೆ ಅಥವಾ ಕಾನೂನನ್ನು ಕೈಗೆತ್ತಿಕೊಂಡರೆ ಅವರ ಮೇಲೆ ಕಠಿಣ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು. ಆದರೆ ಅಮಾಯಕರನ್ನು ಬಂಧಿಸಿ ಅವರಿಗೆ ಶಿಕ್ಷೆ ಕೊಡುವಂತಹ ಕೆಲಸಗಳು ನಮ್ಮ ದೇಶದ ಅತ್ಯಂತ ಉತ್ತಮವಾದ ಹೆಸರಿಗೆ ಕಳಂಕವನ್ನು ತರುವಂತಹ ಕೆಲಸವಾಗಿರುವುದರಿಂದ ಅದರಿಂದ ಸಂಬಂಧಪಟ್ಟವರು ದೂರ ನಿಲ್ಲಬೇಕು. ಭಾರತೀಯ ಉದಾತ್ತವಾದ ಸಂಸ್ಕೃತಿಗೆ ಅಪಚಾರವಾಗುವ ರೀತಿಯಲ್ಲಿ ಹಲವೆಡೆ ನಡೆಯುತ್ತಿರುವಂತಹ ಅನೈತಿಕ ಚಟುವಟಿಕೆಗಳು ಅದು ಇವತ್ತು ವ್ಯಾಪಕವಾಗುತ್ತಿದ್ದು ಅದನ್ನು ತಡೆಯಲು ಕಾನೂನು ಕ್ರಮಗಳನ್ನು ಬಿಗುಗೊಳಿಸಬೇಕು. ಉಗ್ರವಾದ ಸಂಘಟನೆಗಳ ಹೆಸರಲ್ಲಿ ಕೆಲವು ಕಡೆಗಳಲ್ಲಿ ಪೋಸ್ಟರ್ಗಳು ನೋಟಿಸ್ಗಳೆಲ್ಲ ಪ್ರಕಟವಾಗ್ತಾ ಇದೆ. ಆದರೆ ನಿಜವಾಗಿ ಆ ಪೋಸ್ಟರ್ ಮತ್ತು ನೋಟಿಸ್ಗಳ ಹಿಂದೆ ಇರುವವರು ಅದು ಉಗ್ರವಾದಿಗಳೇ ಹೌದಾ ಅಥವಾ ಅದು ನಮ್ಮ ಅಲ್ಪಸಂಖ್ಯಾತ ಸಮುದಾಯದವರ ಮೇಲೆ ವಿಶೇಷವಾಗಿ ಗೂಬೆ ಕೂರಿಸಲಿಕ್ಕಾಗಿ ಯಾರಾದರೂ ಮಾಡುವಂತಹ ಷಡ್ಯಂತ್ರವ ಎಂಬುದರ ಬಗ್ಗೆ ಸರಿಯಾದ ವಿಶ್ಲೇಷಣೆ ಮಾಡಿ ಅಂತಹವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಮುಸ್ಲಿಮರಿಗೆ ಇನ್ನಿತರ ವರ್ಗಗಳಿಗಿರುವಂತೆ ರಾಜಕೀಯ ರಂಗದಲ್ಲಿ ಅರ್ಹವಾದ ಪ್ರಾತಿನಿಧ್ಯ ಇರಬೇಕು. ಅದೇ ಅದರ ಜೊತೆಯಲ್ಲಿ ಈ ದೇಶ ಕಾಶ್ಮೀರ ಭಾರತದ ಅವಿಭಾಜ್ಯವಾದಂತಹ ಅಂಗ. ಈ ಕಾಶ್ಮೀರದ ಅಖಂಡತೆಯನ್ನ ಅದು ಯಾವತ್ತೂ ಕೂಡ ಭಾರತದ ಜೊತೆ ಇರುವುದಕ್ಕಾಗಿ ಎಲ್ಲ ಭಾರತೀಯರು ಕೂಡ ಎಲ್ಲ ಅರ್ಥದಲ್ಲೂ ಕೂಡ ದುಡಿಯಬೇಕು. ಕಾಶ್ಮೀರದ ಮಣ್ಣು ಮಾತ್ರವಲ್ಲ, ಕಾಶ್ಮೀರದ ಮನುಷ್ಯರು ಕೂಡ ನಮಗೆ ಬೇಕು ಎಂಬ ನಿಟ್ಟಿನಲ್ಲಿ ಕಾಶ್ಮೀರದ ಜನತೆಯ ಸಂಪೂರ್ಣ ಅಭಿವೃದ್ಧಿಗಾಗಿ ಸರ್ಕಾರಗಳು, ವಿಶೇಷವಾಗಿ ಕೇಂದ್ರ ಸರ್ಕಾರ ಅರ್ಹವಾದ ರೀತಿಯ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು ಎಂಬ ಮಾತನ್ನ ಇಲ್ಲಿ ಉಸ್ತಾದ್ ಎಪಿ ಅಬೂಬಕರ್ ಮುಸ್ಲಿಯಾರ್ ಮುಖ್ಯವಾಗಿ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇಸ್ಲಾಂ ಶಾಂತಿಯ ಧರ್ಮ, ಇಸ್ಲಾಂನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲೈಹಿ ವಸಲ್ಲಂ ಶಾಂತಿಯನ್ನು ಮಾತ್ರ ಪ್ರತಿಪಾದನೆ ಮಾಡಿದ್ದಾರೆ. ಪವಿತ್ರವಾದ ಕುರಾನ್ ಶಾಂತಿಗೆ ಬಹಳ ಒತ್ತು ನೀಡಿದೆ. ಆ ನಿಟ್ಟಿನಲ್ಲಿ ಇಸ್ಲಾಂ ಯಾವ ಶಾಂತಿಯನ್ನು ಇಲ್ಲಿ ಘೋಷಣೆ ಮಾಡಿದೆಯೋ ಆ ಶಾಂತಿಯ ಹರಡುವಿಕೆ ಮತ್ತು ಅದರ ಪ್ರಚಾರಕ್ಕಾಗಿ ಯುವಜನರಿಗೆ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎನ್ನುವ ಸಂಘಟನೆ ಅದರ ಬೆಳ್ಳಿ ಹಬ್ಬದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಜೊತೆಯಲ್ಲಿ ಈ ಇಲ್ಲಿರುವಂತಹ ಈ ಬೃಹತ್ತಾದ ಸಮಾವೇಶ ಗುಲ್ಬರ್ಗದಿಂದ ಮಂಗಳೂರು ತನಕ 17 ಕೇಂದ್ರಗಳಲ್ಲಿ ಕರ್ನಾಟಕ ಯಾತ್ರೆಯನ್ನು ಕೈಗೊಂಡ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನವತೆಯ ಸಂದೇಶಕ್ಕೆ ಎಲ್ಲಾ ರೀತಿಯ ಬೆಂಬಲವನ್ನು ಕೊಟ್ಟಿದ್ದಾರೆ. ಉಸ್ತಾದ್ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಒಂದು ಮಾತನ್ನು ಒತ್ತಿ ಹೇಳಿದ್ದಾರೆ. ನಾವು ಇಲ್ಲಿ ಸೇರಿರುವಂತಹ ಈ ಲಕ್ಷಾಂತರ ಮಂದಿಯನ್ನು ಇಲ್ಲಿ ಸೇರಿಸಿದ್ದು, ಈ ಸಮ್ಮೇಳನವನ್ನು ಇಲ್ಲಿ ಮಾಡಿದ್ದು ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘಟನೆಯ ಶಕ್ತಿಯನ್ನು ತೋರಿಸಿಕೊಡುವುದಕ್ಕಾಗಿಯೇ ಮಾಡಿದ್ದೇವೆ ಎಂಬ ಮಾತನ್ನು ಉಸ್ತಾದ್ ಹೇಳಿದ್ದಾರೆ. ಆದ್ದರಿಂದ ಈ ಬೃಹತ್ತಾದ ಶಕ್ತಿಗೆ ಅಗತ್ಯವಾದ ಈ ಸಮುದಾಯಕ್ಕೆ ಅಗತ್ಯವಾದಂತಹ ಎಲ್ಲ ರೀತಿಯ ಸಹಾಯ ಸಹಕಾರಗಳು ತಮ್ಮಿಂದ ಇರಬೇಕು. ನಾವು ಯಾವತ್ತೂ ಕೂಡ ಈ ನಾಡಿನ ಹಿಂದುಳಿದ ವರ್ಗಗಳ ಆಶಾಕಿರಣವಾಗಿದ್ದೀರಿ, ನಾಡುಗಂಡ ದಕ್ಷ ನೇರ ಮಾತೃಡಿಯ ಮುಖ್ಯಮಂತ್ರಿಗಳಾಗಿದ್ದೀರಿ, ಆಧುನಿಕ ಕರ್ನಾಟಕದ ಕನಸುಗಾರರಾಗಿದ್ದೀರಿ. ಆದ್ದರಿಂದ ತಮ್ಮಿಂದ ಈ ಸಮೂಹಕ್ಕೆ ಬಹಳಷ್ಟು ನಿರೀಕ್ಷೆಗಳಿವೆ. ಆ ನಿಟ್ಟಿನಲ್ಲಿ ಈ ಸಮೂಹಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ತಾವು ಮಾಡಿದರೆ ಯಾವತ್ತೂ ಕೂಡ ಈ ಎಲ್ಲ ಸಮುದಾಯ ತಮ್ಮ ಹಿಂದಿದೆ ಎಂಬ ಮಾತನ್ನು ಉಸ್ತಾದ್ ಎಪಿ ಅಬೂಬಕರ್ ಮುಸ್ಲಿಯಾರ್ ಇಲ್ಲಿ ಮುಖ್ಯವಾಗಿ ನಮ್ಮ ಮುಂದೆ ಎತ್ತಿ ಹೇಳಿದ್ದಾರೆ ಎಂಬ ಮಾತನ್ನು ಹೇಳುತ್ತಾ ನಾನು ಮುಗಿಸ್ತಾ ಇದ್ದೇನೆ. ಇದೀಗ ಮುಖ್ಯಮಂತ್ರಿಗಳನ್ನು ಸ್ವಾಗತಿಸುವಂತಹ ಒಂದು ಕಾರ್ಯಕ್ರಮ ಇದೆ. ನಮ್ಮ ಸಭೆಯ ಅಧ್ಯಕ್ಷರಾಗಿರುವ ಜನಾಬ್ ಎನಪೈ ಅಬ್ದುಲ್ಲಾ ಕುಂಜಿಹಾಜಿ, ಅದೇ ರೀತಿ ಈ ನಿರ್ವಹಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಸನ್ಮಾನ್ಯರಾದ ಮುಮ್ತಾಜ್ ಅಲಿ, ನಿರ್ವಹಣಾ ಸಮಿತಿಯ ಕೋಶಾಧಿಕಾರಿಯಾಗಿರುವ ಹಾಜಿ ಎಸ್ ಎಂ ರಶೀದ್, ಈ ಮೂವರು ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಶಾಲನ್ನು ಹೊದಿಸಿ ಹೂಗುಚ್ಛವನ್ನು ಕೊಟ್ಟಿಗೆ ಸ್ವಾಗತ ಮಾಡಲಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಈ ಮೂವರು ಮಹನೀಯರನ್ನು ಈ ಸಂದರ್ಭದಲ್ಲಿ ನಾನು ಗೌರವಪೂರ್ವಕ ಆಹ್ವಾನ ಮಾಡ್ತಾ ಇದ್ದೇನೆ. ಈಗ ನಮ್ಮ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಸನ್ಮಾನ ಮಾಡ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂದೇಶ ಭಾಷಣ ಮಾಡಲಿಕ್ಕಾಗಿ ಸನ್ಮಾನ್ಯರಾದ ಶ್ರೀ ಪೇಶಾವರ ಮಠಾಧೀಶರಾದ ವಿಶ್ವೇಶತೀರ್ಥ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನ್ಯರಾದ ಶ್ರೀ ಹೈದರ್ ಪ್ರತಿಪಾಡಿಯವರು ಸನ್ಮಾನ್ಯ ಸ್ವಾಮೀಜಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಲಿದ್ದಾರೆ. ಅದೇ ರೀತಿ
ಈಗ ಸನ್ಮಾನ್ಯ ಈ ನಾಡಿನ ಪರಂಪರೆಯ ದ್ಯೋತಕವಾಗಿ ಹಿಂದು ಮುಸ್ಲಿಂ ಸೌಹಾರ್ದತೆಯ ಕೊಂಡಿಯಾಗಿ ಈ ನಾಡಿಗೆ ಉದಾತ್ತವಾದ ಸಂದೇಶಗಳನ್ನು ಕೊಡುವಂತಹ ಒಂದು ಶಕ್ತಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ 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 ವಿಶ್ವೇಶತೀರ್ಥ ಸ್ವಾಮೀಜಿಗಳು, ಶ್ರೀ ಪೇಜಾವರ ಮಠ್ ಅವರನ್ನ ಸ್ವಾಗತ ಸಮಿತಿಯ ಸಂಚಾಲಕರಾದ ಶರ ಹೈದರ್ ಹಾಜಿ ಪರ್ತಿಪಾಡಿ ಅವರು ಸನ್ಮಾನಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ಎಲ್ಲ ರೀತಿಯ ಶುಭಗಳನ್ನು ಹಾರೈಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕ್ರಿಸ್ತು ಧರ್ಮದ ಪ್ರತಿನಿಧಿಗಳಾಗಿ ಇಲ್ಲಿ ಆಗಮಿಸಿರುವಂತಹ ರೆವರೆಂಡ್ ಫಾದರ್ ವೆಲೇರೆಂಡಿ ಸೋಜಾ, ನಮ್ಮ ಮಿಲಾಗ್ರಿಸ್ ಚರ್ಚ್ನ ಸನ್ಮಾನ್ಯ ಧರ್ಮಗುರುಗಳು, ಪ್ರಧಾನ ಧರ್ಮಗುರುಗಳಾದಂತಹ ವೆಲೇರೆಂಡಿ ಸೋಜಾ ಅವರನ್ನು ಈ ಸಂದರ್ಭದಲ್ಲಿ ಜನಾಬ್ ನಮ್ಮ ಸಂಚಾಲಕರಾದಂತಹ ಜನಾಬ್ ಅಬ್ದುಲ್ ಹಮೀದ್ ಖಂದಕ್ ಅವರು ಈ ಸಂದರ್ಭದಲ್ಲಿ ಹೂಗುಚ್ಛ ಹಾಗೂ ಶಾಲುಗಳನ್ನು ಹೊರಿಸಿ ಸನ್ಮಾನ ಮಾಡಲಿದ್ದಾರೆ. ಸನ್ಮಾನ್ಯ ಶ್ರೀ ರೆವರೆಂಡ್ ಫಾದರ್ ವೆಲೇರೆಂಡಿ ಸೋಜಾ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಸ್ವಾಗತ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಎಪಿ ಉಸ್ತಾದ ಇನ್ನೊಂದು ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದೇನಂತ ಕೇಳಿದರೆ, ಈ ಕರ್ನಾಟಕ ಯಾತ್ರೆ ಗುಲ್ಬರ್ಗ ಟು ಮ್ಯಾಂಗ್ಳೂರ್ ತನಕ ಬಂದಂತಹ ಸಂದರ್ಭದಲ್ಲಿ ಈ ಕರ್ನಾಟಕ ಯಾತ್ರೆಯ ಈ ಕಾರ್ಯಕ್ರಮದ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಮಾಡಿ ಒಂದು ಸಮಾಜದ ಉತ್ಥಾನದ ಹಾದಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂತಹ ಒಂದು ಶಕ್ತಿ ವಿದ್ವಾಂಸರಾದರೆ, ಇನ್ನೊಂದು ಶಕ್ತಿ ನಮ್ಮ ನಾಡಿನ ಗಣ್ಯರು. ಆ ಪೈಕಿ ಕರ್ನಾಟಕ ರಾಜ್ಯದ ಅಗ್ರಗಣ್ಯ ಉಬರ ಪ್ರಮುಖರಾಗಿದ್ದಾರೆ ಜನಾಬ್ ಸಿಎಂ ಇಬ್ರಾಹಿಂ ಸಾಹೇಬರು, ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರು ಸಿಎಂ ಇಬ್ರಾಹಿಂ ಸಾಹೇಬರು ಈ ನಾಡಿನ ಉಮರಾಗಳಿಗೆ ಆದರ್ಶಪ್ರಾಯವಾಗಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿಯಾಗಿದ್ದಾರೆ ಎಂಬ ಮಾತನ್ನು ಕೂಡ ಉಸ್ತಾದ್ ಎಪಿ ಅಬೂಬಕರ್ ಮುಸ್ಲಿಯಾರ್ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಇದೀಗ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಉಸ್ತಾದ್ ಎಪಿ ಉಸ್ತಾದ್ ಕಳೆದ 9 ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಯಾತ್ರೆ ಮಾಡಿದಂತಹ ಸಂದರ್ಭದಲ್ಲಿ ಡಾಕ್ಟರ್ ಶಂಶೀರ್ ಅನಿವಾಸಿ ಭಾರತೀಯರ ಪ್ರಮುಖ ಉದ್ಯಮಿ, ಅಬುಧಾಬಿಯಲ್ಲಿ ಅನೇಕ ರೀತಿಯ ಉದ್ಯಮಗಳನ್ನು ನಡೆಸಿ ಜನಾನುರಾಗಿ ಆಗಿದ್ದಾರೆ. ಅವರಿಗೆ ಮರ್ಕಜು ಸಕಾಫತಿ ಸುನ್ನಿಯಾದ ವತಿಯಿಂದ ಮರ್ಕಜ್ ಹ್ಯುಮ್ಯಾನಿಟೇರಿಯನ್ ಯೂತ್ ಅವಾರ್ಡ್ ಅದನ್ನು ಸನ್ಮಾನ್ಯರಾದ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಶೇಖನ ಕಾಂದವರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಈಗ ಪ್ರದಾನ ಮಾಡುತ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಡಾಕ್ಟರ್ ಶಂಶೀರ್ ಪದ್ಮಶ್ರೀ ಡಾಕ್ಟರ್ ಎಂಎ ಯೂಸುಫ್ ಅಲಿ, ಜಾಗತಿಕ ಮಟ್ಟದ ಉದ್ಯಮ ವಲಯದ ದಿಗ್ಗಜರಾಗಿರುವಂತಹ ಲುಲು ಮತ್ತು ಎಂಕೆ ಗ್ರೂಪಿನ ಚೇರ್ಮನ್ ಆಗಿರುವ ಎಂಎ ಯೂಸುಫ್ ಅಲಿ ಅವರ ಅಳಿಯ. ಆದ್ದರಿಂದ ಅವರು ಈ ಕಾರ್ಯಕ್ರಮಕ್ಕೆ ಚಾರ್ಟರ್ಡ್ ಫ್ಲೈಟ್ ಮಾಡಿ ವಿಶೇಷ ವಿಮಾನದಲ್ಲಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಇಲ್ಲಿ ಗೌರವವನ್ನು ಮಾಡಿರುವುದು ಸನ್ಮಾನ್ಯರಾದಂತಹ ಮರ್ಕಜ್ ಸಕಾಫತ್ ಸುನ್ನಿಯಾ ವತಿಯಿಂದ. ಆದ್ದರಿಂದ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಅನಿವಾಸಿ ಕನ್ನಡಿಗರ ಸಂಘಟನೆಯಾಗಿರುವ ಕರ್ನಾಟಕ ಕಲ್ಚರಲ್ ಫೌಂಡೇಶನ್, ಈ ಕೆಸಿಎಫ್ ಇದರ ಯುಎಇ ರಾಷ್ಟೀಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ರೀತಿಯಲ್ಲೂ ಕೂಡ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗಿರುವಂತಹ ಶೈಖ್ ಬಾಬಾ ಮಂಗಳೂರು ಅವರಿಗೆ ಈ ಸಂದರ್ಭದಲ್ಲಿ ಮಾನವ ಸೇವಾ ಪುರಸ್ಕಾರ ಅನ್ನು ಪ್ರದಾನ ಮಾಡಲಿದ್ದಾರೆ. ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಅಬುಧಾಬಿಯಲ್ಲಿ ಉದ್ಯಮವನ್ನು ಮಾಡುತ್ತಾ ನಾಡಿನ ಬಡಜನರ ಏಳಿಗೆಗಾಗಿ ಅಹರ್ನಿಶಿ ದುಡಿಯುತ್ತಾ ನಾಡಿನ ಸರ್ವ ಜನರ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುತ್ತಾ ಇರುವಂತಹ ಸನ್ಮಾನ್ಯರಾದ ಶೈಖ್ ಬಾಬಾ ಮಂಗಳೂರು. ಶೈಖ್ ಬಾಬಾ ಅವರಿಗೆ ಈ ಸಂದರ್ಭದಲ್ಲಿ ಶ್ರೀ ಸಿದ್ದರಾಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳು ಇವರಿಗೆ ಈ ಸಂದರ್ಭದಲ್ಲಿ ಮಾನವ ಸೇವಾ ಪುರಸ್ಕಾರವನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ವಲಿಲ್ಲಾಹಿಲ್ ಹಮ್ದ್. ಈಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಪಿ ಉಸ್ತಾದ್ ಮುನ್ನಡೆಸಿದ ಯಾತ್ರೆಯಲ್ಲಿ ಉಸ್ತಾದ್ ಕಂಡುಕೊಂಡಂತಹ ಕೆಲವು ವಿಚಾರಗಳಿವೆ, ಆ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ಈ ರಾಜ್ಯದಲ್ಲಿ ಜಾರಿ ಮಾಡಿದಲ್ಲಿ ಕೇವಲ ಮುಸ್ಲಿಂ ಒಮ್ಮತಿಗೆ ಮಾತ್ರವಲ್ಲ, ಎಪಿ ಉಸ್ತಾದ್ ಕೈಗೊಂಡ ಯಾತ್ರೆ ಮಾನವತೆಯ ಯಾತ್ರೆ, ಅದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದಂತಹ ಒಂದು ಯಾತ್ರೆಯಲ್ಲ. ಈ ಸಿಎಂ ಇಬ್ರಾಹಿಂ ಅವರ ನಿರ್ದೇಶಕತ್ವದಲ್ಲಿ ರಾಜ್ಯಾಂತರ ನಡೆದಂತಹ ಯಾತ್ರೆ, ಆ ಯಾತ್ರೆಯಲ್ಲಿ ಎಪಿ ಉಸ್ತಾದ್ ಪ್ರವಾಸ ಮಾಡಿದ ಜಿಲ್ಲೆಗಳಲ್ಲಿ ಕಂಡುಕೊಂಡ ಕೆಲವು ವಿಚಾರಗಳನ್ನು ತಮ್ಮ ಗಮನಕ್ಕೆ ಅವರು ತರ್ತಾ ಇದ್ದಾರೆ ಸರ್. ಅದನ್ನು ಮುಮ್ತಾಜ್ ಅಲ್ಲಿ ಅವರು ಇಲ್ಲಿ ಓದ್ತಾ ಇದ್ದಾರೆ. ಎಪಿ ಉಸ್ತಾದ್ ಅವರು ಮುಖ್ಯಮಂತ್ರಿಗಳಿಗೆ ಆ ಮೆಮೋರಂಡಮ್ ಈಗ ಕೊಡ್ತಾ ಇದ್ದಾರೆ.
ಆ ಮೆಮೋರಂಡಮ್ ಅನ್ನು ತಾವು ಅಧ್ಯಯನ ಮಾಡಿ ಪರಿಶೀಲನೆ ಮಾಡಿ ಅದನ್ನು ಜಾರಿಗೊಳಿಸಿ ಉಸ್ತಾದರವರು ಕಂಡುಕೊಂಡಂತಹ ಅನುಭವಗಳನ್ನು ಈ ನಾಡಿನ ಜನತೆಗೆ ಪ್ರಯೋಜನಕಾರಿಯಾಗಿ ಬಳಸುವಂತಹ ಒಂದು ದೊಡ್ಡ ಕಾರ್ಯ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಮುಖ್ಯಮಂತ್ರಿಗಳಿಗೆ ಎಪಿ ಉಸ್ತಾದ ಕೊಡುವಂತಹ ಮೆಮೋರಂಡಮ್ ಪ್ರತಿಯನ್ನು ವಾಚಿಸಿಕ್ಕಾಗಿ ಈ ಸಮ್ಮೇಳನದ ಸ್ವಾಗತ ಸಭೆಗೆ ಪ್ರಧಾನ ಕಾರ್ಯದರ್ಶಿ ಯುವ ಜನರ ಆಶಾಕಿರಣವಾದ ಹಾಜಿ ಬಿ ಎ ಮುಮ್ತಾಜ್ ಅಲಿ ಅವರನ್ನು ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಸಿದ್ದರಾಮಯ್ಯಜಿಯವರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಷಯ ಸುಲ್ತಾನ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯರವರ ಉಸ್ತಾದ್ರವರ ಕರ್ನಾಟಕ ಯಾತ್ರೆಯಲ್ಲಿ ಅನುಭವಕ್ಕೆ ಬಂದ ಕೆಲವು ಅಭಿವೃದ್ಧಿ ಪರ ಸಂಗತಿಗಳನ್ನು ತಮ್ಮ ಗಮನಕ್ಕೆ ತರುವ ಬಗ್ಗೆ ರಾಜ್ಯದ ಅಜಾನ್ ಆಗ್ತಾ ಇದೆ. ರಾಜ್ಯದ ಸರ್ವ ವರ್ಗದ ಶಾಂತಿ ಮತ್ತು ಸಾಮರಸ್ಯಕ್ಕೆ ಒತ್ತು ಕೊಡುತ್ತಾ ನಾಡಿನ ಅಭಿವೃದ್ಧಿಗಾಗಿ ಕ್ರಾಂತಿಕಾರಕ ಯೋಜನೆಗಳೊಂದಿಗೆ ಮುನ್ನುಗ್ಗುತ್ತಿರುವ ತಮ್ಮ ಜನನಾಯಕತ್ವದಲ್ಲಿ ಆಗುತ್ತಿರುವ ಕಾರ್ಯಗಳನ್ನು ಅಭಿನಂದಿಸುತ್ತಾ ರಾಜ್ಯದಲ್ಲಿ ಮಾನವ ಮೌಲ್ಯವನ್ನು ಎತ್ತಿ ಹಿಡಿಯುವ, ರಾಷ್ಟ್ರದ ಏಕತೆಗಾಗಿ ದುಡಿಯುವ ಸಮೂಹವೊಂದರ ಸೃಷ್ಟಿಯು ಪ್ರಸಕ್ತ ಸನ್ನಿವೇಶದ ಪ್ರಮುಖ ಬೇಡಿಕೆಯಾಗಿದೆ ಎಂದು ಒತ್ತಿ ಹೇಳಲು ಬಯಸಿದ್ದೇನೆ. ಉಗ್ರವಾದ ಮತ್ತು ಕೋಮು ಉದ್ವೇಷದಿಂದ ಮುಕ್ತವಾದ ಯುವ ಸಮೂಹದ ಕ್ರಿಯಾತ್ಮಕ ಮುನ್ನಡೆಯಿಂದ ಮಾತ್ರ ನಮ್ಮ ನಾಡಿನ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ. ಪ್ರಜೆಗಳ ನೈತಿಕ ಪ್ರಜ್ಞೆಯ ಕೊರತೆ ದೇಶದ ಭವಿಷ್ಯದ ಮುಂದೆ ಅಪಾಯ ಚಿಹ್ನೆಯಾಗಿ ಕಾಡುತ್ತಿದೆ. ಈ ನಿಟ್ಟಿನಲ್ಲಿ ರಾಜ್ಯದ ಮುಸ್ಲಿಂ ವಿದ್ಯಾರ್ಥಿ ಮತ್ತು ಯುವ ಜನತೆಯಲ್ಲಿ ನೈತಿಕ ಪ್ರಜ್ಞೆ, ಶಿಸ್ತು ಮತ್ತು ರಾಷ್ಟ್ರಭಕ್ತಿಯನ್ನು ಮೂಡಿಸಿ ಪ್ರಜ್ಞಾವಂತ ಆದರ್ಶಪ್ರಾಯ ಸಮಾಜದ ನಿರ್ಮಾಣಕ್ಕಾಗಿ ಪ್ರಯತ್ನಿಸುವ ಸಂಘಟನೆಗಳಾಗಿವೆ. ವಿದ್ವಾಂಸರಿಗಾಗಿ ಸುನ್ನಿ ಜಮಿಯತ್ ಉಲಮಾ ಎಸ್ಜೆಯು, ಯುವ ಜನತೆಗಾಗಿ ಸುನ್ನಿ ಯುವಜನ ಸಂಘ, ವಿದ್ಯಾರ್ಥಿಗಳಿಗಾಗಿ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್, ಮಸೀದಿ ಮದ್ರಸಾ ಆಡಳಿತ ಮೊಹಲ್ಲೆಗಳಿಗಾಗಿ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್, ಮುಸ್ಲಿಂ ಮೊಹಲ್ಲಗಳ ಒಕ್ಕೂಟಕ್ಕಾಗಿ ಕರ್ನಾಟಕ ಮುಸ್ಲಿಂ ಜಮಾತ್ ಕೌನ್ಸಿಲ್ ಕೆಎಂಜಿಸಿ, ಧಾರ್ಮಿಕ ಅಧ್ಯಾಪಕರಿಗೆ ಸುನ್ನಿ ಜಮಿಯತ್ತುಲ್ ಮುಅಲ್ಲಿಮಿನ್ ಎಸ್ಎಯು ಸಂಸ್ಥೆಗಳು. ಈ ಪೈಕಿ ವಿದ್ಯಾರ್ಥಿ ಸಂಘಟನೆಯಾದ ಎಸ್ಎಸ್ಎಫ್ ಬೆಳ್ಳಿ ಹಬ್ಬದ ಪ್ರಯುಕ್ತ ಅಖಿಲ ಭಾರತ ಮುಸ್ಲಿಂ ವಿದ್ವಾಂಸ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯು ಜಾಮಿಯಾ ಮರ್ಕಜ್ ಸಖಾಫತ್ ಸುನ್ನಿಯದ ಕುಲಾಧಿಪತಿ ಆಗಿರುವಂತಹ ಉಸ್ತಾದ್ ಸುಲ್ತಾನ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಕಾಂತಪುರಂ ಅವರು ಅಕ್ಟೋಬರ್ 25ರಿಂದ ನವೆಂಬರ್ 2ರ ತನಕ ಗುಲ್ಬರ್ಗದಿಂದ ಮಂಗಳೂರು ತನಕ ನಡೆಸಿದ ಕರ್ನಾಟಕ ಯಾತ್ರೆಯು ರಾಜ್ಯಾದ್ಯಂತ ಮಣಕುಲವನ್ನು ಗೌರವಿಸಿ ಎಂಬ ಘೋಷೆಯ ವಾಕ್ಯದಡಿಯಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ಸಾಮರಸ್ಯವನ್ನು ಸ್ಥಾಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ. ಈ ಯಾತ್ರೆಯ ಮಧ್ಯೆ ನಮ್ಮ ಗಮನಕ್ಕೆ ಬಂದ ಕೆಲವು ಸಾಮಾಜಿಕ ಕಲಗಲಿ ಹಾಗೂ ಅಭಿವೃದ್ಧಿ ಪರ ಕಾರ್ಯಗಳನ್ನು ತಮ್ಮ ಗಮನಕ್ಕೆ ತರಲು ಸಂತೋಷ ಪಡುತ್ತೇನೆ. ಒಂದು, ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತ ಸಂಸ್ಥೆಗಳು ಆಂಗ್ಲ ಮತ್ತು ಕನ್ನಡ ಮಾಧ್ಯಮಗಳಲ್ಲಿ ಅನುದಾನ ರಹಿತವಾಗಿ ಶಾಲೆಗಳನ್ನು ನಡೆಸುತ್ತಿದ್ದು ಇದರಿಂದಾಗಿ ಸಮಾಜದ ಎಲ್ಲಾ ವರ್ಗಗಳಿಗೆ ಪ್ರಯೋಜನವಾಗಿರುತ್ತದೆ. ಬಹುತೇಕ ಇಂತಹ ಸಂಸ್ಥೆಗಳನ್ನು ಮುಸ್ಲಿಂ ಮೊಹಲ್ಲಗಳು ಜಮಾತ್ ಆಡಳಿತದಲ್ಲಿ ನಡೆಯುತ್ತಿದ್ದು ಸಮಾಜದ ಅತ್ಯಂತ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ಶಿಕ್ಷಣವನ್ನು ನೀಡುತ್ತಿದೆ. ಆದರೆ ಇಂತಹ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಹಾಗೂ ಶಿಕ್ಷಕ ಸಿಬ್ಬಂದಿಯ ವೇತನಕ್ಕೆ ಆಂತರಿಕ ಅಡಚಣೆಗಳಿದ್ದು ಇಂತಹ ಶಾಲೆಗಳನ್ನು ಸರ್ಕಾರವು ಪ್ರೋತ್ಸಾಹಿಸಬೇಕಾಗಿದೆ. ಅಲ್ಪಸಂಖ್ಯಾತ ಸಮಾಜದ ಹಾಗೂ ಇತರ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸುತ್ತಿರುವ ಇಂತಹ ಸಂಸ್ಥೆಗಳಿಗೆ ಸರ್ಕಾರದ ವಕ್ಫ್ ಇಲಾಖೆ ವತಿಯಿಂದ ಮೂಲಭೂತ ಸೌಕರ್ಯ ಒದಗಿಸಲು ಅನುದಾನವನ್ನು ನೀಡಬೇಕೆಂದು ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಂಬರ್ 2, ಕರ್ನಾಟಕ ಜನ ಸರ್ಕಾರವು ವಕ್ಫ್ ಇಲಾಖೆ ವತಿಯಿಂದ ಮಸೀದಿಗಳ ಪೇಸ್ ಇಮಾಮ್ ಮತ್ತು ಮುಹದ್ದೀನ್ಗಳಿಗೆ ವೇತನ ಅನುದಾನ ನೀಡುತ್ತಿರುವುದು ಅತ್ಯಂತ ಸಂತಸದ ವಿಚಾರ. ರಾಜ್ಯದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಕೈಗೊಂಡಂತಹ ಇಂತಹ ಕಾರ್ಯಕ್ರಮವು ಶ್ಲಾಘನಾರ್ಹ ಆಗಿದೆ. ಈ ಸಂದರ್ಭದಲ್ಲಿ ಇಂತಹ ಅನುದಾನವನ್ನು ಅರಬಿಕ್ ಶಾಲೆಗಳ ಮದ್ರಸಗಳ ಶಿಕ್ಷಕರಿಗೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅಲ್ಲದೆ ಈ ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸಲು ಹಾಗೂ ಇದನ್ನು ಪಡೆಯಲು ವಿಧಿಸಿದ ರೂಪಾಯಿ 1 ಲಕ್ಷ ವಾರ್ಷಿಕ ವರಮಾನ ಮಿತಿಯನ್ನು ಕನಿಷ್ಠ 20 ಲಕ್ಷಕ್ಕೆ ಹೆಚ್ಚಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಭಾರತದ ಸ್ವಾತಂತ್ರ್ಯ ಸೇನಾನಿಗಳೊಬ್ಬರಾದ ಮೈಸೂರಿನ ಹುಲಿ ಎಂದೇ ಖ್ಯಾತಿಯರಾದ ಟಿಪ್ಪು ಸುಲ್ತಾನರ ಹೆಸರಲ್ಲಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಕರ್ನಾಟಕವನ್ನು ಸಂಪೂರ್ಣ ಮದ್ಯಮುಕ್ತ ರಾಜ್ಯವಾಗಿ ಘೋಷಿಸುವುದು, ಇದರ ಪರಿಣಾಮವಾಗಿ ಜಾರಿಗೆ ಅಗತ್ಯವಾದ ಕಾನೂನುಗಳನ್ನು ರೂಪಿಸುವುದು, ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ವಿಶೇಷವಾಗಿ ಹಿಂದುಳಿದ ತಾಲೂಕು ಕೇಂದ್ರಗಳಲ್ಲಿ ಜನರಿಗೆ ಉಚಿತವಾಗಿ ಚಿಕಿತ್ಸೆ ಮತ್ತು ಔಷಧಿಯನ್ನು ನೀಡುವ ಸುಸಜ್ಜಿತ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಅಭಿವೃದ್ಧಿಪಡಿಸುವುದು, ಹೆಣ್ಣು ಮಕ್ಕಳ ಸುರಕ್ಷಿತ ಶಿಕ್ಷಣಿಗಾಗಿ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರಿ ಮಹಿಳಾ ಕಾಲೇಜುಗಳನ್ನು ಸ್ಥಾಪಿಸುವುದು, ಐತಿಹಾಸಿಕ ಪ್ರವಾಸಿ ತಾಣವಾದ
ಬಿಜಾಪುರದಲ್ಲಿ ವಿಮಾನ ನಿಲ್ದಾಣ ಸ್ಥಾಪಿಸುವುದು, ಮೈಸೂರು ಮತ್ತು ಹಂಪಿಯೊಂದಿಗೆ ಬಿಜಾಪುರವನ್ನು ಸೇರಿಸುವ ಸಂಪರ್ಕ ರಸ್ತೆಯನ್ನು ನಿರ್ಮಿಸಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡುವುದು, ಬಿಜಾಪುರದ ಪ್ರಸಿದ್ಧ ಗೋಲ್ ಗುಂಬಜ್ ಸಮೇತ ಎಲ್ಲಾ ಸ್ಮಾರಕಗಳ ಸಂರಕ್ಷಣೆಗೆ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವುದು, ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು, ಕೃಷಿ ಪ್ರಧಾನ ಜಿಲ್ಲೆಗಳಲ್ಲಿ ಭೂಮಿ ಇಲ್ಲದೆ ರೈತರಿಗೆ ಕೃಷಿ ಬೆಳೆಸಲು ಅಗತ್ಯವಾದ ಭೂಮಿಯನ್ನು ಒದಗಿಸಿ ಸೂಕ್ತ ಆರ್ಥಿಕ ಸಹಕಾರವನ್ನು ನೀಡುವುದು, ಚಿಕ್ಕಮಗಳೂರಿನ ಬಾಬಾ ಬುಡನಗಿರಿ ದತ್ತಪೀಠ ವಿವಾದಕ್ಕೆ ಶೀಘ್ರ ಶಾಂತಿಯುತ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದು, ಕರ್ನಾಟಕದ ರಾಜಧಾನಿಯು ದಕ್ಷಿಣ ಭಾಗದಲ್ಲಿದೆ, ಇದರಿಂದ ರಾಜ್ಯದ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಜನರಿಗೆ ತಮ್ಮ ಅಗತ್ಯಗಳಿಗಾಗಿ ಬಂದು ಹೋಗಲು ಅನಾನುಕೂಲವಾಗುತ್ತಿದ್ದು, ಇದಕ್ಕಾಗಿ ಮಧ್ಯ ಮತ್ತು ಉತ್ತರ ಭಾಗದಲ್ಲಿ ಸರ್ಕಾರಿ ಇಲಾಖೆಗಳ ಪ್ರಾದೇಶಿಕಗಳನ್ನು ಕಚೇರಿಗಳನ್ನು ತೆರೆಯುವುದು. ಎಲ್ಲರಿಗೂ ಕೃತಜ್ಞತೆಗಳು. ಸನ್ಮಾನ್ಯರೇ, ಕೇವಲ ನಾಲ್ಕೇ ನಾಲ್ಕು ನಿಮಿಷಗಳು. ಮಗ್ರಿಬ್ ನಮಾಜ್ಗಾಗಿ ಈ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತಾ ಇದ್ದೇವೆ. ಇನ್ಶಾಅಲ್ಲಾ ತಕ್ಷಣ ನಮಾಜ್ ಆದ ತಕ್ಷಣ ನಾವು ಪ್ರಾರಂಭ ಮಾಡುತ್ತೇವೆ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಶ್ರೀ 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 ಪೇಜಾವರ ಸ್ವಾಮೀಜಿಗಳು, ಡಾಕ್ಟರ್ ವೇಳೆರೆಡ್ಡಿ ಸ್ವಜಾ ಅವರೆಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಒಂದು 5 ನಿಮಿಷಗಳ ಕಾಲಾವಕಾಶವನ್ನು ಈ ಸಭೆಗೆ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಜು ಇರುವವರು ಅಲ್ಲೇ ನಮಾಜನ್ನು ಪ್ರಾರಂಭ ಮಾಡಬೇಕು. ಬಹಳ ದೂರದ ಪ್ರದೇಶಗಳಿಂದ ಬಂದವರು ನಮಾಜನ್ನ ನಿಷ್ಕಾರದಿನ ವೇಂಡಿ 5 ಮಿನಿಟ್ ಸಮಯಂ ನಮ್ಮ ಯೋಗಂ ನಿರ್ತಿವೆಕ್ಕಿಗೆಯಾನ. ಎಲ್ಲಾವರು ಉದೂಳ್ಳ ಆಳುಗಳಕ್ಕೆ അവിടെ തന്നെ നിസ്കാരം ആരംഭിക്കണം. ദൂര പ്രദേശങ്ങളിൽ നിന്ന് ആളുകൾ ജംഅാക്കാൻ പറ്റുന്നവരുണ്ടെങ്കിൽ അങ്ങനെ ചെയ്യാവുന്നതാണ്. വിശുദ്ധമായ മുഹറമിന്റെ 9-ാമത്തെ ദിവസമായതുകൊണ്ട് നോമ്പ് തുറക്കാനുള്ള സൗകര്യങ്ങൾ വളരെ പരിമിതമായ രൂപത്തിൽ മാത്രമാണ് ഒരുക്കിയിട്ടുള്ളത്. അല്ലാത്തവർക്ക് വെള്ളം ഉപയോഗിച്ചുകൊണ്ട് ഇഫ്താർ ചെയ്യാവുന്നതാണ്. ഇൻഷാല്ലാഹ് 5 മിനിറ്റ് കഴിഞ്ഞ ഉടൻ തന്നെ നമ്മുടെ യോഗം പുനരാരംഭിക്കും. എല്ലാവരും സഹകരിക്കുക.
ಮಾಡ್ಕೋದಿಲ್ಲೇ. ನಮ್ಮದಾದ ತಕ್ಷಣ ಎಲ್ಲ ಸಹೋದರರು ಅಲ್ಲೇ ನಿಮ್ಮ ಆಸನದಲ್ಲೇ ಕೂರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಉದ್ಘಾಟನೆ ಮಾಡುವುದಕ್ಕಿಂತ ಮುಂಚೆ ನಮ್ಮ ಈ ಕಾರ್ಯಕ್ರಮದ ಪ್ರಧಾನ ಪ್ರಾಯೋಜಕರಾದಂತಹ ಖುಷಿ ಇಂಟರ್ನ್ಯಾಷನಲ್ ಇದರ ಮಾಲಕರಾದಂತಹ ಕೆಎಂ ಶರೀಫ್ ಖುಷಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಶಾಲ್ ಓದಿಸಿ ಸನ್ಮಾನಿಸಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ ರಾಜ್ಯ ಕಂಡ ಧೀಮಂತ ನಾಯಕರಾದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳನ್ನು ಆಧಾರಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ.